ಲಕ್ಷ್ಮಿ ಸಂಸಾರ. ಈಗಿಂದೀಗ್ಲೇ ನಾನು ಕೊಟ್ಟಿದ್ದ ದುಡ್ಡು ವಾಪಸ್ ಬೇಕು. ಎಲ್ಲಿ ನನ್ನ ದುಡ್ಡು? ದುಡ್ಡ? ಯಾವ ದುಡ್ಡು? ಯಾವ ದುಡ್ಡು ಕೊಡ್ಬೇಕು ನಿನ್ಗೆ? ಹೌದು, ಈಗ ಗ್ಯಾರಿ ನನ್ನೋನು ಅಂದ್ಮೇಲೆ ಅವನ್ ದುಡ್ಡೆಲ್ಲ ನಂದೆ. ಇವ್ರಣ್ಣಂಗೆ ಕಷ್ಟ ಅಂದಾಗ ಗ್ಯಾರಿ ಸ್ವಲ್ಪ ದುಡ್ಡು ಕೊಟ್ಟಿದ್ದ, ಆ ದುಡ್ಡನ್ ಕೇಳ್ತಾ ಇದೀನಿ. ದುಡ್ಡ? ಯಾವ ದುಡ್ಡು? ಇದೇನಾದ್ರೂ ಹೀಗೆ ಕಂಟಿನ್ಯೂ ಆದ್ರೆ ನಾಳೆ ಅರುಣ್ ಪ್ರಸಾದ್ ಅವರು ಕಾಲ್ ಮಾಡಿ ಮನೆಗೆ ಬನ್ನಿ ಮಾತಾಡೋಣ ಅಂತ ನನ್ನ ಮನೆಗೆ ಕರೆಸ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಆ ಸುಬ್ಲಕ್ಷ್ಮಿ ಇಷ್ಟೆಲ್ಲ ಮುಂದುವರಿತದಾಳ? ಕತ್ತೆ ಕುದುರೆ ಆಗಿ ಓಡಕ್ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ. ಇರ್ಲಿ, ಇದಕ್ಕೆಲ್ಲ ಒಂದು ಲಗಮ್ ಹಾಕೋಣ. ಈಗೇನು, ಫೋನಲ್ಲಿ ಅವಳು ಕಮ್ಯುನಿಕೇಶನ್ ಜೋರಾಗಿ ನಡೀತಾ ಇದೆ ತಾನೆ? ಅವಳು ಫೋನ್ ಇಲ್ದಾರಾಗ ಮಾಡ್ಬಿಟ್ರೆ ಅಂದ್ರೆ ಫೋನ್ ಇಟ್ಟು ಎಲ್ಲೋ ಹೋಗಿದ್ದಾಳೆ. ಇದರಿಂದಾನೇ ಅಲ್ವಾ ನೀನು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರೋದು? ನಿನ್ನನ್ನು ಹೇಗೆ ಮುಳುಗಿಸ್ತೀನಿ ನೋಡ್ತಾ ಇರು. ಲಕ್ಷ್ಮಿ, ಆ ಸೇಟು ಅಂಗಡಿ ಹುಡುಗ ಬಂದಿರ್ಬೇಕು ನೋಡು. ಅಂಕಲ್, ಖಂಡಿತ ಆಗಲ್ಲ. ಆ ಹಳ್ಳಿಗೊಗ್ಗು ಸುಬ್ಲಕ್ಷ್ಮಿಯಿಂದ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಹ್ಯಾಂಡಲ್ ಮಾಡೋದಕ್ಕೆ ಖಂಡಿತ ಆಗಲ್ಲ. ಆ ಸುಬ್ಬಿಯಿಂದ ಇದೆಲ್ಲ ಸಾಧ್ಯ ಇಲ್ಲ ಬಿಡು ಗ್ಯಾರಿ. ಹಾಗೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಜಾನು. ಅಂಡರ್ ಎಸ್ಟಿಮೇಟ್ ಅಲ್ಲ ಗ್ಯಾರಿ, ಪರ್ಫೆಕ್ಟ್ ಪ್ಲಾನ್. ಅವಳಿಗೆ ಕೆಲಸದ ಬಗ್ಗೆ ಆಗಲಿ, ಕಾಂಟ್ರಾಕ್ಟ್ ಬಗ್ಗೆ ಆಗಲಿ, ಯಾರೇ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವಳಿಗೆ ಕನೆಕ್ಟ್ ಆಗಬಾರ್ದು. ಹಾಗೆ ಮಾಡಿಸಿದ್ದೀನಿ. ಸೊ
ಕೆಲ್ಸದ ವಿಚಾರವಾಗಿ ಅವಳಿಗೆ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಕನೆಕ್ಟ್ ಆಗಲ್ಲ. ಅವಾಗ ಅವ್ರಿಗೆ ಇರಿಟೇಟ್ ಆಗತ್ತೆ. ಇರಿಟೇಟ್ ಆಗಿ ಆಗಿ ಅವಳ ಮೇಲೆ ನಂಬಿಕೆನ ಕಳ್ಕೊತಾರೆ. ನಂಬಿಕೆನೇ ಇಲ್ಲ ಅಂದ್ಮೇಲೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗತ್ತೆ. ಆ ಕ್ಯಾನ್ಸಲ್ ಆಗಿದ್ದ ಕಾಂಟ್ರಾಕ್ಟ್ ನಂಬಲ್ ಆಗತ್ತೆ. ದಿಸ್ ಇಸ್ ಶನಾಯ ಪ್ಲಾನ್. ಓಕೆ ಜಾನು, ಆದರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಆದರೆ ನಿನ್ನ ಮಾತಿನ ಹಾಗೆ ಅವಳಿಗೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡೋಕೆ ಆಗಬಾರ್ದು. ಈ ಕಾಂಟ್ರಾಕ್ಟ್ ನಮಗೆ ಸಿಕ್ಕದೆ ಅವಳು ಸಿಕ್ಕಿರೋದಕ್ಕೆ ತುಂಬ ಅವಮಾನಗಳನ್ನ ಫೇಸ್ ಮಾಡಿದ್ದೀನಿ. ಸಾಕಾಗಿ ಹೋಗಿದೆ. ಈಗ ಹೇಗಾದರೂ ಸರಿ ಈ ಕಾಂಟ್ರಾಕ್ಟ್ ಅವ್ಳಿಗೆ ಹೋಗಬಾರ್ದು ಅಷ್ಟೆ. ಯು ಡೋಂಟ್ ವರಿ ಗ್ಯಾರಿ, ಈ ಶನಾಯ ಯಾವತ್ತೂ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಆದರೆ ಜನ ಬಿ ಕೇರ್ಫುಲ್, ಯಾವುದೇ ಕಾರಣಕ್ಕೂ ಇದೆಲ್ಲ ನೀನು ಮಾಡ್ತಿದ್ದೀಯ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೋ ವೇ ಗ್ಯಾರಿ, ಇದ್ಯಾವುದನ್ನು ನಾನು ಮಾಡ್ತಿದ್ದೇನೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಇದ್ಯಾವುದನ್ನು ನಾನು ಮಾಡ್ತಾ ಇಲ್ಲ. ಮಾಡಿಸ್ತಾ ಇದ್ದೀನಿ. ಸುಬ್ಲಕ್ಷ್ಮಿ, ಒಂದ್ ನಿಮಿಷ ನಿಂತ್ಕೊಮ್ಮ. ಏನ್ ಅಂಕಲ್? ಇಲ್ಲಿ ನೋಡು, ಕೇಡನೊಬ್ಬಗೆ ಬಯಸೆ, ಕೇಡ ತಪ್ಪದು ತನಗೆ. ಕೋಡಿ ಕೆಂಡವನು ತೆಗೆದೊಡೆ, ತನ್ನ ಕೈಯೇ ಬೇವುದಂತೆ. ಏನ್ ಹಾಗ್ ನೋಡ್ತಾ ಇದ್ಯಾ, ಅರ್ಥ ಆಗ್ತಾ ಇಲ್ವಾ? ಕೇಡನೊಬ್ಬಗೆ ಬಯಸೆ ಅಂದ್ರೆ ಇನ್ನೊಬ್ರಿಗೆ ಕೇಡನ್ನ ಬಯಸಿದ್ರೆ ಕೇಡು ತಪ್ಪದು ತನಗೆ. ಅಂದ್ರೆ ಕೇಡು ಯಾರು ಬಯಸ್ತಾರೋ ಅವ್ರಿಗೆ ಕೇಡಾಗೋದು ತಪ್ಪೋದಿಲ್ಲ. ಕೋಡಿ ಕೆಂಡವನು ತೆಗೆದೊಡೆ, ತನ್ನ ಕೈಯೇ ಬೇವುದಂತೆ. ಅಂದ್ರೆ ಬೇರೆಯವ್ರ ಮೇಲೆ ಕೆಂಡನ ಎಸೆಯೋದಕ್ಕೆ ಕೆಂಡವನ್ನು ಹಿಡ್ಕೊಂಡ್ರೆ ಮೊದಲು ಅವ್ರ ಕೈಯೇ ಸುಡೋದು ಅಂತ ಸರ್ವಜ್ಞ ಹೇಳಿದ್ದಾರೆ. ಬೇರೆಯವ್ರಿಗೆ ಕೇಡು ಬಯಸೋಕೆ ಹೋದ್ರೆ ಮೊದಲು ಅದರ ಪಾಪ ಸುತ್ತಕೊಳ್ಳೋದು ಕೇಡು ಬಯಸ್ತಾರಲ್ಲ ಅವ್ರಿಗೇನೆ. ಸುಬಮ್ಮ, ರೇವತಿಗೆ ಒಂದು ಫೋನ್ ಮಾಡು. ಎಷ್ಟೊತ್ತಾಯ್ತು ಆತನ ಕರ್ಕೊಂಡು ಬಂದೇ ಇಲ್ಲ ಇನ್ನ, ಒಂದು ಫೋನ್ ಮಾಡು. ನನ್ನ ಫೋನ್ ಎಲ್ಲೋ ಇಟ್ಟಿದ್ದೆ. ವಾ, ಅಂಕಲ್ ನನ್ನ ಫೋನ್ ಆಫ್ ಆಗ್ಬಿಟ್ಟದೆ. ನೀನ್ ಸರಿಯಾಗಿ ಚಾರ್ಜ್ ಹಾಕಿದ್ಯೋ ಇಲ್ವೋ? ಇಲ್ಲ ಅಂಕಲ್, ಆಗ್ಲೇ ಸುಮಾರು ಹೊತ್ತು ಚಾರ್ಜ್ ಹಾಕಿದ್ದೆ. ಇಲ್ಲಿ ಕೊಡಮ್ಮ, ಇಲ್ಲಿ. ಅಯ್ಯಯ್ಯೋ, ಈಗ ಏನ್ ಮಾಡ್ಲಿ ಅಂಕಲ್? ಯಾರಿಗೂ ಫೋನು ಮಾಡಂಗಿಲ್ಲ, ಯಾರ ಫೋನ್ ಬಂದ್ರು ಗೊತ್ತಾಗಂಗಿಲ್ಲ. ಸರ್, ಆ ಸುಬ್ಲಕ್ಷ್ಮಿ ಅವ್ರಿಗೆ ಕಾಲ್ ಹೋಗ್ತಾ ಇಲ್ಲ. ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೇನೆ, ಕನೆಕ್ಟ್ ಆಗ್ತಿಲ್ಲ. ಸ್ವಿಚ್ ಆಫ್ ಅಂತ ಬರ್ತದೆ. ಹೌದಾ, ನೀವು ಮತ್ತೊಂದು ಸರಿ ಟ್ರೈ ಮಾಡಿ. ಇಲ್ಲ ಸರ್, ಸ್ವಿಚ್ ಆಫ್ ಅಂತ ಬರ್ತದೆ. ಸರ್, ನಂಗೆ ಮೊನ್ನೆನೇ ಅನಿಸಿತ್ತು ಇಂಕ್ಸ್ ಕೈಲಿ ಇಷ್ಟು ದೊಡ್ಡ ಕೆಲಸ ಆಗಲ್ಲ ಅಂತ. ಮನೇಲೇನೋ ಅಡುಗೆ ಮಾಡ್ದಂಗೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಇವ್ರಿಗೆಲ್ಲ ಅಷ್ಟು ಸೀರಿಯಸ್ನೆಸ್ ಇಲ್ಲ ಸರ್. ನನಗೇನೋ ಇವ್ರಿಗೆ ಕಾಂಟ್ರಾಕ್ಟ್ ಕೊಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಇದನ್ನ ಮೊನ್ನೆ ಯಾಕೆ ಹೇಳಿಲ್ಲ? ಬಿದ್ದಿರೋ ಕಾಯಿಗೆ ಕಲ್ಲು ಹೊಡೆದಿದ್ದು ನಾನೇ ಅನ್ನೋಕೆ ಬರಬೇಡಿ. ಸಾರಿ ಸರ್. ಕೊಡಿ ಅಂಕಲ್, ನಾನು ನೋಡ್ತೀನಿ. ಅಂಕಲ್,
ಫೋನ್ ಆನ್ ಆಯ್ತು. ಛೇ, ನಾನ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಅರುಣ್ ಪ್ರಸಾದ್ ಅವ್ರು ಫೋನ್ ಮಾಡ್ತವ್ರೆ. ಫೋನ್ ರಿಂಗ್ ಆಗ್ತಿದ್ದಲ್ರಿ. ಅಲೋ 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 ಸಾರ್, ಸಾರ್ ನಾ ಸುಬ್ಲಕ್ಷ್ಮಿ ಮಾತಾಡ್ತೀವ್ನಿ. ಅಲೋ 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 ಅರುಣ್ ಸಾರ್, ಅಯ್ಯೋ ಅಂಕಲ್, ನನ್ನ ಫೋನ್ ಆಫ್ ಆಗೋಗದೆ. ಒಂದು ಫೋನ್ನ ನೆಟ್ಟಿಗೆ ಇಟ್ಕೊಳಕ್ ಆಗಲ್ಲ ಅಂದ್ಮೇಲೆ ಇಂಥ ಜವಾಬ್ದಾರಿನ ಯಾಕೆ ಒಪ್ಕೋಬೇಕು? ಮತ್ತೆ ಆನ್ ಮಾಡು. ಅವ್ರು ಅವ್ರ ಫೋನ್ನ ನೀನು ಕಟ್ ಮಾಡಿದೆ ಅಂತ ತಿಳ್ಕೊಂಬಿಟ್ಟಾರು. ಅಂಕಲ್, ಮತ್ತೆ ಆಫ್ ಆಗೋಗದೆ. ಸುಬ್ಬಿ, ತಿರ್ಗ ಟ್ರೈ ಮಾಡಮ್ಮ, ಫೋನ್ ಆನ್ ಮಾಡಕ್ಕೆ ಟ್ರೈ ಮಾಡು. ಅದೇನು ಮ್ಯಾಜಿಕ್ ಮಾಡಿದೆಯಲ್ಲ, ಕುಟ್ಟಿ ತಟ್ಟಿ ಮಾಡು, ಒಂದೊಂದು ತರ್ತಿ. ಅದೇನಾಯ್ತು ಅಂತ ಹೇಳಿ. ಇತ್ತಾಗ ಸದಾನು ಹೇಳ್ತಾ ಇಲ್ಲ, ಚಿಕ್ಕಮಣಿನೂ ಹೇಳ್ತಾ ಇಲ್ಲ, ನಿಮ್ಮನ್ನು ಕೇಳಿದ್ರೆ ಕಲ್ಲಂಗೆ ನಿಂತ್ಕೊಂಬಿಟ್ಟಿದ್ದೀರಾ. ಊರವರೆಲ್ಲ ಮಾತಾಡೋ ಅಂಥದ್ದು ಏನಾಯ್ತು? ಕೌಶಲ್ಯ, ಹೇಳ್ತೀನಿ ಕೇಳು. ಕೆಲವೊಂದ್ಸಲ ಏನಾದರೂ ಕೆಟ್ಟದ್ದಾದರೆ ಅದ್ರ ಹಿಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮಾತು ಕೇಳಿಲ್ವಾ? ಈಗ ಆಗಿದ್ದು ಅದೇನೆ. ನೀನು ಕಾಶಿಗೆ ಅಂತ ಹೋದಲ್ಲ, ಆಗ ಇಷ್ಟೆಲ್ಲ ಆಯ್ತಾ? ಆದರೂ ನನ್ನ ಸೊಸೆ ಗಟ್ಟಿಗಿತ್ತಿ ಕಣ್ರಿ, ಎಷ್ಟೊಂದು ನೋವುಗಳನ್ನ ಒಟ್ಟಿಯಾಗಿ ಇಟ್ಕೊಂಡಿದ್ರು. ಮಗಿನಂಗೆ ನಗ್ತಾ ಇರ್ತದೆ ಪಾಪ. ಆ ಮಗು ಮನಸ್ಸನ್ನೇ ಕಣೆ ಇವನು ದುರುಪಯೋಗ ಪಡಿಸ್ಕೊಂಡಿದ್ದು. ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ಇಷ್ಟೆಲ್ಲ ರಾದ್ಧಾಂತಗಳಾದ ಮೇಲೆ ಅವನಿಗೆ ಬುದ್ಧಿ ಬಂತು. ಅವನು ಈ ಪಾಠ ಕಲಿಯೋದಕ್ಕೆ ನಾನು ಕೊಟ್ಟ ಬೆಲೆ ಏನು ಗೊತ್ತಾ ಕೌಶಲ್ಯ? ಈ ಸುತ್ತ ಹಳ್ಳಿಗೂ ನ್ಯಾಯ ಪಂಚಾಯತಿ ಮಾಡ್ತಿದ್ನಲ್ಲ, ಆ ಸ್ಥಾನನ್ನೇ ಬಿಟ್ಕೊಡ್ಬೇಕಾಗ್ಬಂತು. ಹೋಗ್ಲಿ ಬಿಡಿ, ನೊಂದ್ಕೋಬೇಡಿ. ನೀವೇ ಹೇಳಿದ್ರಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಆ ಮಾತು ಅತ್ಲಾಗಿರ್ಲಿ, ಈ ಮಕ್ಕಳು ಬೆಂಗಳೂರಿಗೆ ಹೋದ್ಮ್ಯಾಕೆ ಫೋನ್ಗೇನೇನಾರ ಮಾಡಿದ್ರಾ? ಇಲ್ಲ ಕಣೆ, ಹೊಸದಾಗಿ ಜೀವನ ಮತ್ತೆ ಶುರು ಮಾಡಿದಾರಲ್ಲ, ಮಧ್ಯೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನು ಫೋನ್ ಮಾಡಲಿಲ್ಲ. ನೀವು ಸರಿ, ಊರಿಗೆ ಹೋದ್ಮ್ಯಾಕೆ ಮಕ್ಕಳು ಹೆಂಗವ್ರೆ ಏನು ಎತ್ತ ಅಂತ ವಿಚಾರಿಸ್ಕೋಬೇಕಲ್ವಾ? ಕುಡಿ, ನಿಮ್ಮ ಫೋನ್ ಕುಡಿ, ತಗೆ, ನಾನೇ ಫೋನ್ ಮಾಡಿ ನೋಡ್ತೀನಿ. ಅದು ಸರಿ, ಇರು, ನಾನು ಒಂದು ಸ್ವಲ್ಪ ಮಾತಾಡಬೇಕಾಗತ್ತೆ, ಮಾಡು. ಹೇಗೆ, ಏನಾಯ್ತು, ಫೋನ್ ಸಿಗ್ತಾ ಇಲ್ವಾ? ನಮ್ಮ ಸುಬ್ಬವನ್ ಫೋನು ಚುಚ್ಚಾಪ್ ಅಂತ ಬರ್ತಾ ಇದೆ. ಅಲ್ಲ, ಫೋನ್ ಎತ್ತಾಗಿಟ್ಟವಳು, ಚಾರ್ಜ್ ಆಯ್ತೋ ಇಲ್ವೋ? ಓಯ್, ಮಗ ಬಂದು ತವ ಮಾತಾಡೋಗಂಟ ಮನ್ಸಿಗೆ ಸಮಾಧಾನನೇ ಇಲ್ಲ ಕಣ್ರಿ. ಗುರುಗೊಂದು ಫೋನ್ ಮಾಡಿ ನೋಡ್ಲ? ಇಲ್ಲ, ಅವನು ಇಷ್ಟೊತ್ತಿನಲ್ಲಿ ಆಫೀಸ್ಗೆ ಹೋಗಿರ್ತಾನೆ ಕಣೆ. ಅವನಲ್ಲಿರ್ತಾನೆ. ಅವನ್ ಕೆಲಸ ಮಾಡು, ಸಾಯಂಕಾಲ ಮನೆಗೆ ಬರ್ತಾನಲ್ಲ, ಆಗ ಫೋನ್ ಮಾಡು. ಮುಗಿತವ ಮಾತಾಡೋ ಗಂಟ ಮನ್ಸೇ ಸಮಾಧಾನ ಇಲ್ಲ. ಸರಿ ಬಿಡು, ನಾನು ಏನೇನು ಕೆಲಸ ಆಗಿದೆ ಅಂತ ತೋಟದಲ್ಲಿ ಸ್ವಲ್ಪ ಸುತ್ತಾಡ್ಕೊಂಬರ್ತೀನಿ, ನೀನು ಹೋಗಿ ಊಟಕ್ಕೆ ಸಿದ್ಧ ಮಾಡು. ಏ ರಮಣ, ಸುಬ್ಲಕ್ಷ್ಮಿ ಟಾಕಿಂಗ್. ಓ ಸುಬ್ಲಕ್ಷ್ಮಿ ಅವರೇ, ಹೇಳಿ. ನಾನು ನಿಮಗೆ ಸುಮಾರು ಸತಿ ಫೋನ್ ಟ್ರೈ ಮಾಡಿದೆ. ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಸರ್. ಸಾರಿ ಸರ್, ನನ್ನ ಕಡೆಯಿಂದ.
ಅದು ನನ್ನ ಫೋನ್ ವಸಿ ಹಾಳಾಗ್ಬಿಟ್ಟೈತೆ, ಅದಕ್ಕೆ ಈ ಫೋನಿಂದ ಮಾಡ್ತೀವಿ. ನೀವಾಗ್ಲೇ ಫೋನ್ ಮಾಡಿದಾಗ ಅದು ಇದ್ಕಿದ್ದಂಗೆ ಆಫ್ ಆಗೋಯ್ತು, ಆಮೇಲೆ ಆನೇ ಆಗ್ಲಿಲ್ಲ ಅಂತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ನಿಮ್ಮ ಕೆಲಸದ ಬಗ್ಗೆ ಅಪ್ಡೇಟ್ಸ್ ತಗೊಳ್ಳೋಣ ಅಂತ ಫೋನ್ ಮಾಡಿದ್ದೆ ಅಷ್ಟೇ. ಬೈ ದಿ ವೇ, ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ, ಏನು ಪ್ರೋಗ್ರೆಸ್ ಇದೆ? ನೀವು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ತುಂಬಾ ಚಾಲೆಂಜಸ್ ಇರುತ್ತೆ. ಸೊ ಬೇಕಾಗಿದ್ದ ಕೆಲಸದವರು, ನಿಮಗೆ ಬೇಕಾಗಿರೋಂಥ ಜಾಗ ಎಲ್ಲ ಅರೇಂಜ್ ಆಗಿದೆ ಅಲ್ವಾ? ಓ ಸರ್, ಅದೆಲ್ಲ ಆಯ್ತಾಯ್ತೆ. ಅದು ಎಷ್ಟೇ ಕಷ್ಟ ಆದರೂ ಸರಿ, ಬುಡ್ದಂಗೆ ಕೆಲಸ ನಾನೇ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ನೀವು ಕೊಟ್ಟಿರೋ ಈ ಮೊದಲೇ ಆರ್ಡ್ರು ಇನ್ನೊಂದು ವಾರದಾಗ ನಿಮ್ಮ ಕೈ ಸೇರ್ತದೆ. ಆ ಗುಡ್, ಇದೇ ಸ್ಪಿರಿಟ್ ಯಾವಾಗಲೂ ಇರಲಿ. ಆದರೂ ನಿಮ್ಮ ಕೆಲಸದ ಬಗ್ಗೆ ಆಗಾಗ ಅಪ್ಡೇಟ್ ಮಾಡ್ತಾ ಇರಿ. ಏನಾದರೂ ಸಹಾಯ ಬೇಕಾಗಿದ್ರೆ ಕೇಳಿ, ಇಫ್ ಪಾಸಿಬಲ್ ಒಂದ್ಸಲಿ ಬಂದು ಭೇಟಿ ಮಾಡಿ. ಹ್ಞೂ ಸರ್, ಆಯಿತು. ಇಲ್ಲಿ ಏನೇನು ಆಗ್ತೈತೆ ಅಂತ ನಿಮಗೆ ತಿಳಿಸ್ತಿರ್ತೀನಿ. ನೋಡಿ, ತುಂಬ ರೆಪ್ಯೂಟೆಡ್ ಕಂಪ್ನಿಗಳನ್ನೆಲ್ಲ ಬಿಟ್ಟು ನಿಮ್ಮ ಪ್ರಾಡಕ್ಟ್ ಟೇಸ್ಟ್ ಇಷ್ಟ ಆಗಿ ನಿಮ್ಮಿಂದ ನಮ್ಮ ಕಂಪ್ನಿಗೆ ಇನ್ನೂ ಒಳ್ಳೆ ಹೆಸರು ಬರ್ಬೋದು ಅನ್ನೋ ನಂಬಿಕೆಯಿಂದ ನಿಮಗೆ ಈ ದೊಡ್ಡ ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಆ ನಂಬಿಕೆನ ಉಳಿಸ್ಕೊಳ್ಳಿ. ಓಕೆ ಸರಿ, ನಾನು ಹೇಳ್ತೀನಿ. ಬಾಯ್. ಹ್ಞೂ ಸರ್, ಆ ನಂಬಿಕೆನ ಉಳಿಸ್ಕತ್ತ. ಹಲೋ ಸರ್. ಸೊ ಗುರು ಸರ್ಗೆ ರಿಪ್ಲೈ ಮಾಡೋದಕ್ಕೆ ಹೇಳಿದ್ರ? ಅವ್ರು ಮಾಡ್ತಾರಂತ ಗೊತ್ತಿಲ್ಲ ಜನೆ, ಹೇಳೋದು ಹೇಳಿದ್ದೀನಿ. ಕೆಲವ್ರಿಗೆ ಸೋತು ಸ್ವಂತ ಅನುಭವ ಆದ್ರೇ ಬುದ್ಧಿ ಬರೋದು, ಅಂಥವರಲ್ಲಿ ನಮ್ಮ ಗುರುನೂ ಒಬ್ಬ. ಕಾಲ್ ಪಕ್ಕ ಇಡೋದನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾನೆ. ಮೇಡಮ್, ರಾಜು ಇಲ್ಲ, ಕೊರಿಯರ್ ಆಫೀಸ್ಗೆ ಹೋಗಿದ್ದಾನೆ. ಹನುಮಂತು? ಮೇಡಮ್, ಹನುಮಂತು ಕಾಫಿ ತರಕ್ ಹೋಗಿದ್ದಾನೆ. ಆನಂದ್, ಇದನ್ನ ಸ್ವಲ್ಪ ಸರಿ ಮಾಡಿಸ್ಕೊಂಡು ಬರ್ತೀರಾ? ಶನಯ್ಯ, ಯಾಕೋ ತುಂಬ ಅತಿ ಆಯ್ತು. ಆಫೀಸ್ ಸ್ಟಾಫ್ಗೆ ಮರ್ಯಾದೆ ಕೊಡೋದಂತ ತಿಳ್ಕೊಳ್ಳಿ. ನಾನು ಮರ್ಯಾದೆಯಿಂದಾನೆ ಕೇಳಿದ್ದು ಸರ್, ಇಟ್ಸ್ ಎ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಬಟ್ ನನಗೆ ನನ್ನ ಕೆಲಸ ಆಗಬೇಕು ಅಷ್ಟೆ.